ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮೈಸೂರು ತತ್ತರಿಸಿದೆ. 5ಕ್ಕೂ ಹೆಚ್ಚು ಮನೆಗಳ ಚಾವಣಿ ಮತ್ತು ಗೋಡೆ ಕುಸಿತಾಗಿದೆ. ನಂಜನಗೂಡಿನ ಗೆಜ್ಜನಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಮೇಲ್ಚಾವಣಿ ಹಾರಿ ಗೋಡೆ ಕುಸಿದು ದವಸ ಧಾನ್ಯಗಳು ಕೂಡ ಚೆಲ್ಲಾಪಿಲ್ಲಿಯಾಗಿದವೆ. ಹಾನಿಯಾಗಿದೆ. ಇಲ್ಲಿ ಮನೆ ಕಳೆದುಕೊಂಡಂತ ಕುಟುಂಬಸ್ಥರು ಪರಿಹಾರಕ್ಕೆ ಒತ್ತಾಯ ಮಾಡುತ್ತಾ ಇದ್ದಾರೆ. ಹುಣಸೂರಿನಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಕೊಟ್ಟಿಗೆ ಮೇಲ್ಚಾವಣಿಗೆ ಹಾನಿಯಾಗಿದೆ. ನೋಡಿ, ನಾವು ನೋಡ್ತಾ ಇದ್ದೀವಿ, ಹೊಸದಾಗಿ ಮನೆ ಕೂಡ ನಿರ್ಮಾಣ ಆಗಿತ್ತು, ಇನ್ನು ಗೃಹ ಪ್ರವೇಶ ಆಗಿರಲಿಲ್ಲ. ಮೇಲ್ಚಾವಣಿ ಕುಸಿದಿದೆ. ಇನ್ನೊಂದು ಭಾಗದಲ್ಲಿ ಅಂಗಡಿ ಇತ್ತಲ್ಲ, ಅಂಗಡಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಶೆಡ್ ಗಳು ಹಾರಿ ಹೋಗಿದಾವೆ. ಅಮೇಲೆ ಅಂದ್ರೆ ತಗಡ ಅಂತ ಹೇಳ್ತೀವಲ್ಲ, ಕಂಪ್ಲೀಟ್ ಆಗಿ ಹಾರಿ ಹೋಗಿದಾವೆ. ಭಾರಿ ಬಿರುಗಾಳಿ ಇತ್ತು, ಬಿರುಗಾಳಿಯೊಂದಿಗೆ ಭಾರಿ ಮಳೆ ಇದ್ದಿದ್ದರಿಂದಾಗಿ ಈ ರೀತಿ ಅವಾಂತರ ಆಗಿದೆ. ಸುಮಾರು 5 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಬಟ್ ಇನ್ನು ಕೂಡ ಮಳೆ ಆಗೋ ಸಾಧ್ಯತೆಗಳಿದೆ. ರಾಜ್ಯದಲ್ಲಿ ಇನ್ನೂ 2 ದಿನಗಳ ಕಾಲ ಮಳೆ ಆರ್ಭಟ ಇರುತ್ತೆ. ಇಂದು ಮತ್ತು ನಾಳೆ ಮಳೆ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ. ನೋಡಿ, ಇನ್ನು 2 ದಿನಗಳ ಕಾಲ ಭಾರಿ ಮಳೆಯಾಗೋ ಸಾಧ್ಯತೆಗಳಿದ್ದಾವೆ. ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ, ಇಂದು ಸಂಜೆ ವೇಳೆಗೆ ಸಾಧಾರಣ ಮಳೆಯಾಗುತ್ತೆ. ನೋ ಪ್ರಾಬ್ಲಮ್, ಸಾಧಾರಣ ಮಳೆಯಾಗುತ್ತೆ. ದಕ್ಷಿಣ ಕನ್ನಡ, ದಕ್ಷಿಣ ಒಳನಾಡು, ಬೆಂಗಳೂರು ನಗರ, ಚಿತ್ರದುರ್ಗ, ಕೋಲಾರ, ಮೈಸೂರು, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ತುಮಕೂರು ಜಿಲ್ಲೆಯಲ್ಲಿ ಮಳೆಯಾಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಮುಂದೆ ಮತ್ತೆ ಶುರುವಾಗುತ್ತೆ ನೋಡಿ ಮಳೆಯ ಆರ್ಭಟ. ಜಮೀನುಗಳಿಗೆ ನೀರು, ಮನೆಗಳಿಗೆ ನುಗ್ಗಿದ ನೀರು, ರಸ್ತೆಗಳು ಜಲಾವೃತ, ವಾಹನಗಳು ಜಖಂ.